ಈ ಒಂದು ವಿಡಿಯೋದಲ್ಲಿ ವಸಂತ ರಾಣಿ ಮರದ ಬಗ್ಗೆ ಹೇಳ್ತಾ ಇದ್ದೀನಿ ವಸಂತ ರಾಣಿ ಮರವನ್ನು ಇಂಗ್ಲಿಷ್ನಲ್ಲಿ ತೆಬೆಬಿಯೋ ರೋಸಿ ಅಂತ ಕರಿತೀವಿ ಈ ವಸಂತ ರಾಣಿ ಮರವು ಬಿಗ್ನೋನೇಸಿಯ ಕುಟುಂಬಕ್ಕೆ ಸೇರಿದೆ ತೊಂಬತ್ತು ಕೆಜು ತಲೆಗಳಿವೆ ಮೂಲತಃ ಪೆರುದೇಶದೂ ಇದಾಗಿದೆ ಮೆಕ್ಸಿಕೋ ಕ್ಯೂಬಾದಲ್ಲಿ ಹೆಚ್ಚಾಗಿ ಕಂಡು ಕೆರಿಬಿಯನ್ ಕೆರೆಬಿಯನ್ ಅರ್ಜೆಂಟೀನಾ ಅಮೆರಿಕ ಸೇರಿದ ಉಷ್ಣವಲಯ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಈ ಮರಗಳು ಇದು ಮುಖ್ಯವಾಗಿ ಚಳಿಗಾಲದಲ್ಲಿ ಅಲ್ಲಿರುವ ಹೂವಾಗಿದೆ ಕೇವಲ ಒಂದು ತಿಂಗಳ ಕಾಲ ಇದರ ಹೂಗಳು ಮರದಲ್ಲಿ ಕಂಗೊಳಿಸುತ್ತವೆ ಬೆಂಗಳೂರು ನಗರದಲ್ಲಿರುವ ಪಾರ್ಕ್ ಪ್ರಮುಖ ಪ್ರದೇಶಗಳಲ್ಲಿ ತಬುಬಿಯ ಮರಗಳಿವೆ ಸುಮಾರು ಮೂರು ಸಾವಿರಕ್ಕೆ ಹೆಚ್ಚು ಟಬುಬಿಯ ಮರಗಳಿವೆ ಇದರಲ್ಲಿ ಸುಮಾರು ಹದಿನೈದು ಜಾತಿಯ ಪ್ರಭೇದಗಳಿವೆ ಅಂತ ಹೇಳಲಾಗುತ್ತದೆ ಬೆಂಗಳೂರಿನಲ್ಲಿ ಸುಮಾರು ನೂರು ಅಡಿಗಳಷ್ಟು ಎತ್ತರಕ್ಕೆ ಬೆಳೀತವೆ ಕೋಸ್ಟೇರಿಕಾದಲ್ಲಿ ಇದನ್ನು ಸಾವನ್ನ ಹೂ ಅಂತ ಕರೆಯಲಾಗುತ್ತದೆ ಮಲೇಷ್ಯಾದಲ್ಲಿ ಟೋಕೋಮಾ ಶ್ರೀಲಂಕಾದಲ್ಲಿ ರೋವರೋಸಿಯ ಅಂತ ಕರೆಯಲಾಗುತ್ತದೆ ಇದಕ್ಕೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರಬೇಕು ಎಲ್ಲಾ ವಿಧದ ಮಣ್ಣುಗಳಲ್ಲಿ ಬೆಲೆಯಬಲ್ಲ ವಸಂತ ವಸಂತರಾಣಿಗೆ ವಾರ್ಷಿಕವಾಗಿ ಐನೂರು ಮಿಲಿಮೀಟರ್ ಬೇಕು ಈ ಮರದ ಹೂವನ್ನು ಎಲ್ ಸಲ್ವಾಡಿದ ದೇಶ ತನ್ನ ರಾಷ್ಟ್ರೀಯ ಹೂವಾಗಿ ಘೋಷಿಸಿದೆ ಮಲೇರಿಯಾ ಗರ್ಭಕೋಶ ಕ್ಯಾನ್ಸರ್ ಕರೋನಾ ಪರಾವಲಂಬಿ ರಕ್ತಹೀನತೆ ಮತ್ತು ಮಲಬದ್ಧತೆಗೆ ಇದರ ತೊಗಟೆಯ ಕಷಾಯವನ್ನು ಶಿಫಾರಸು ಮಾಡಲಾಗ್ತದೆ ಈ ಮರದ ಹೂಗಳು ಎಲೆಗಳು ಮತ್ತು ಬೇರುಗಳ ಕಷಾಯವನ್ನು ಜ್ವರ ಉರಿಯೂತ ನೋವು ಕಡಿಮೆ ಮಾಡಲು ಬಳಸಲಾಗ್ತದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಪ್ಲೇ ತುಂಬನೇ ಕನ್ನಡ ಪುಸ್ತಕಗಳ ವಿವರಣೆ ಮ್ಯಾಥಮೆಟಿಕ್ಸ್ ಬಗ್ಗೆ ರೀಸನ್ ಬಗ್ಗೆ ತುಂಬಾ ಮಾಹಿತಿಗಳನ್ನು ನಾವು ಪ್ಲೇಲಿಸ್ಟಲ್ಲಿ ಲಿಸ್ಟಲ್ಲಿ ಕೊಡ್ತಾ ಇದ್ವಿ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು